Hi friends, welcome to my channel Swathi Madhu Blogs. Ivattu naavu Pondicherry nalli yav reetiyada room na book madkondidri anta nimge torustini banni. Idara hesaru bandu Karthik Residency. Idara contact number agu email ID address ella nanu description box alli kodtini. Hogi check maadi. Idu irod bandu Pondicherry city inda ond salpa distance alli. ರೆಸಿಡೆನ್ಸಿ ಸುತ್ತಮುತ್ತ ಯಾವ ಪ್ಲೇಸಸ್ ಇದೆ ಅಂತ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ವೈಟ್ ಟೌನ್ ಆರ್ ಫ್ರೆಂಚ್ ಕಾಲೋನಿ, ಹಾಗೂ ಸೀಕ್ರೆಟ್ ಆರ್ಟ್ ಆಫ್ ಬೆಸಲಿಕಾ ಚರ್ಚ್, ಆರೋವಿಲ್ಲೆ, ರಾಕ್ ಬೀಚ್, ಸ್ಯಾನಿಟ್ರಿ ಬೀಚ್ ಹಾಗೂ ಮನಕುಲ ವಿನಾಯಕ ಟೆಂಪಲ್. ಇಷ್ಟು ನಿಮಗೆ ನಿಯರ್ ಬೈ ಆಗಿದೆ, ಆರಾಮಾಗಿ 1-5 ಮಿನಿಟ್ಸಲ್ಲಿ ಹೋಗಿ ಬರ್ಬೋದು. ಈಗ ರೂಮ್ ಯಾವ ರೀತಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಕಿಚನ್ ಇರಬೇಕಾಗಿತ್ತು ಮೇನಾಗಿ, ಯಾಕಂದರೆ ನಾವು 3 ಡೇಸ್ ಪ್ಲ್ಯಾನ್ ಮಾಡಿದ್ದು. ಸೊ ಹೊರ್ಗಡೆ ಊಟನೇ ಜಾಸ್ತಿ ತಿನ್ಕೊಂಡು ಇರೋಕ್ಕಾಗಲ್ವಲ್ಲ, ಸ್ವಲ್ಪ ನಾವು ನಮ್ಮನೆ ಊಟ ಸ್ಟೈಲಲ್ಲಿ ತಿಂದರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಹೊರ್ಗಡೆ ಬಂದಾಗ. ಅದಕ್ಕೋಸ್ಕರ ನೋಡ್ಬೋದು ಒಂದು ಸ್ವಲ್ಪ ಪೇಂಟ್ ಎದ್ದೋಗಿತ್ತು ಅಷ್ಟೇ, ಅದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ತಾಗಿ ಕಾಣಿಸ್ತಿತ್ತು. ಅದು ಫುಲ್ ತುಂಬಾ ಚೆನ್ನಾಗಿತ್ತು ರೂಮ್ಸು, ಆ ಬಿಲ್ಡಿಂಗ್ ಕೂಡ ಚೆನ್ನಾಗಿ ಕಾಣಿಸಿತ್ತು ಆ ಕಾಂಬಿನೇಷನಲ್ಲಿ. ಈಗ ನೋಡ್ಬೋದು ಇದು ಎಂಟ್ರೆನ್ಸು, ನೀವು ಎಂಟ್ರಿ ಆಗಿಷ್ಟೊತ್ತಿಗೆ ಈ ರೀತಿಯಾಗಿರುತ್ತೆ. ನಿಮಗೆ ಫಸ್ಟ್ ರೈಟ್ ಸೈಡಲ್ಲಿ ಹಾಲ್ ಕಾಣಿಸುತ್ತೆ, ಈ ರೀತಿಯಾಗಿದೆ ಹಾಲು. ನಿಮಗೆ ಟಿ ವಿ ಎಲ್ಲ ಇದೆ, ಟಿ ವಿ ಎಲ್ಲ ನೋಡಿಕೊಂಡು ನೀವು ಡಿನ್ನರ್ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿತ್ತು ರೂಮ್ ಎಲ್ಲ. ಹಾಗೆ ನಿಮಗೆ 24 ಅವರ್ಸ್ ಅಂದರೆ ಹಾಟ್ ವಾಟರ್ ಅಂದರೆ ಗೀಸರ್ ಇತ್ತು, ನೀವು ಆನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದಾಗಿತ್ತು. ನಮಗೆ 2 ಪೇಸ್ ಹೋಗಿರೋದ್ರಿಂದ 2 ರೂಮ್ಸ್ ಇರೋ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. 2 ರೂಮಲ್ಲೂ ಕೂಡ ನಿಮಗೆ AC ಫ್ಯಾನ್ ಎರಡೂ ಇತ್ತು. ಸೊ ಆಮೇಲೆ 2 ರೂಮ್ಸಲ್ಲಿ ಸಪ್ರೇಟ್ ವಾಶ್ರೂಮ್ಸ್ ಇತ್ತು, 2 ರೂಮಲ್ಲೂ ಗೀಝರು ಇತ್ತು. ನೋಡ್ಬೋದು ಯಾವ ರೀತಿಯಾಗಿದೆ ರೂಮ್ ಅಂತ, ತುಂಬಾ ಚೆನ್ನಾಗಿತ್ತು. ಹೋಗಿ ರೆಸ್ಟ್ ಮಾಡಿದ್ರೆ ಒಳ್ಳೆ ನಿದ್ದೆ ಬರ್ತಿತ್ತು. ಆದರೆ ಇಲ್ಲಿ ಏನು ಕತೆ ಅಂದರೆ ಬೀಚು ನಮಗೆ ರೂಮ್ ಮುಂದೆನೇ ಇತ್ತು. ಸೊ ಸ್ನಾನ ಮಾಡ್ಕೊಂಡು ಹೊರ್ಗಡೆ ಬಂದರೆ ಒಂದು 5 ನಿಮಿಷ ಅಷ್ಟೇ ನಮಗೆ ಆ ಫ್ರೆಶ್ನೆಸ್ ಇರ್ತಾ ಇದ್ದಿದ್ದು, ಮತ್ತು ಸೇಮ್ ತುಂಬ ಸ್ವೆಟ್ ಆಗ್ತಿತ್ತು. ನೋಡ್ಬೋದು ಈ ರೀತಿಯಾಗಿದೆ ಕಿಚನು. ನಿಮಗೆ ಸ್ಟವು ವೆಸಲ್ಸು ಅಂದರೆ ಪಾತ್ರೆಗಳೆಲ್ಲ ಅವರೇ ಕೊಡ್ತಾರೆ, ಬಟ್ ಇಲ್ಲಿ ಈ ಕಿಚನಲ್ಲಿ ಇಟ್ಟಿಲ್ಲ, ಕೆಳಗಡೆ ಇರುತ್ತೆ, ಹೋಗಿ ಎತ್ಕೊಂಡು ಬರಬೇಕು ನೀವು. ಮತ್ತು ನಮಗೆ ಅವರು ಪರ್ಸ್ನಲಾಗಿ ಕೊಟ್ಟಿದ್ದ ಸ್ಟವು ಸರಿಯಾಗಿ ವರ್ಕ್ ಆಗ್ತಿದ್ದಿಲ್ಲ. ನಮ್ಮ ಮತ್ತೆ ಮುಂಚೆನೇ ಅವರು ಪ್ಲ್ಯಾನ್ ಮಾಡಿ ಅವ್ರು ಅಲ್ಲಿಂದನೇ ಎಲೆಕ್ಟ್ರಿಕ್ ಸ್ಟವ್ ಮನೆಯಿಂದನೇ ಎಲೆಕ್ಟ್ರಿಕ್ ಸ್ಟವ್ ಎತ್ಕೊಂಬಂದಿದ್ರು, ಅದರಿಂದ ನಾವು ಬಚಾವಾದ್ವಿ. ಅವ್ರು ಕೊಟ್ಟಿದ್ದು ಏನೋ ಗೊತ್ತಿಲ್ಲ, ವೆಸಲ್ಗೆ ಸೆಟ್ ಆಗ್ತಿದ್ದಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಅದು ಸರಿಯಾಗಿ ವರ್ಕ್ ಆಗಿಲ್ಲ. ನಮ್ಮ ಮನೆಯಿಂದ ಎತ್ಕೊಂಬಂದಿದ್ದನ್ನೇ ನಾವು ಯೂಸ್ ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿತ್ತು, ಅಡುಗೆ ಮಾಡ್ಕೊಂಡು ತಿಂದ್ರಿ. ನಾವಿಲ್ಲಿಗೆ ಹೋದಾಗ ನಮ್ಮ ಕರ್ನಾಟಕದವರೇ 2 ಫ್ಯಾಮಿಲಿಯವ್ರು ಬಂದಿದ್ದರು, ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಪಾಂಡಿಚೇರಿಗೆ ಫಸ್ಟ್ ಟೈಮ್ ಬಂದಿದ್ದು, ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿತ್ತು. ನೀವೇನಾದರೂ ಪಾಂಡಿಚೇರಿಗೆ ಬಂದರೆ ಒಂದು ಸರಿ ಈ ರೂಮ್ಗೆ ಬಂದು ನೋಡಿ ಯಾವ ರೀತಿಯಾಗಿತ್ತು ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇಲ್ಲಿಗೆ ರೂಮ್ ಟೂರ್ ಮುಗೀತು. ಸೊ ಈಗ ಡಿನ್ನರ್ ಟೈಮ್, ಬನ್ನಿ. ನೀವು ನೋಡ್ತಿರ್ಬೋದು ಡಿನ್ನರ್ಗೆ ಎಗ್ ಬುರ್ಜಿ, ಚಿಕನ್ ಸಾರು, ಮುದ್ದೆ, ಅನ್ನ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿ ಓಡಾಡಿದ್ರಿ, ತಿಂದಿಷ್ಟೊತ್ತಿಗೆ ಒಳ್ಳೆ ನಿದ್ದೆ ಬಂತು, ಮಲ್ಕೊಂಬಿಟ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.